ಸಾಮಾನ್ಯ ಜನರಿಗೆ ಇವತ್ತು ಪಕ್ಷ ತಲುಪಿದೆ ಅಂದ್ರೆ ಅದಕ್ಕೆ ಕಾರಣ ಸನ್ಮಾನ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ನನ್ನ ಮಗನ ಎಮ್ ಎಲ್ ಸಿ ಮಾಡಿ ಅಂತೇಳಿ ಯಾರನ್ನು ಕೂಡ ಕೂಡ ವಕಾಲತ್ತು ಕೂಡ ವಹಿಸಿಲ್ಲ ಅನೇಕ ಏಳು ಬೀಳುಗಳು ಮಧ್ಯನೂ ಕೂಡ ಯಡಿಯೂರಪ್ಪ ತೊಂಬತ್ತೊಂಬತ್ತರಲ್ಲೇ ಯಡಿಯೂರಪ್ಪ ಗಂಟುಮುಟ್ಟೆ ಕಟ್ಕೊಂಡಾಯ್ತು ಅಂತೇಳಿ ಬಹಳ ಜನ ವಿರೋಧಿಗಳು ಕನ್ಸು ಕಾಣ್ತಾ ಇದ್ರು ವಿಜೇಂದ್ರ ಅಂತಂದ್ರೆ ಇವತ್ತು ರಾಜ್ಯಾದ್ಯಂತ ಯುವಕರು ಹೆಚ್ಚೆಚ್ಚು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ನೇರ ವಿಷಕ್ ಬಂದ್ಬಿಡುದಿಲ್ಲ ಬರುವಂತ ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ ವಿಜಯೇಂದ್ರ ಆರಂಭಿಸ್ತಾರ ಬಸವ ರಥಯಾತ್ರೆ ಸಂಗಮದಿಂದ ಸುತ್ತೂರಿನವರೆಗೆ ಬಿ ವೈ ವಿ ವೀರ ಪಥ ಎರಡು ಸಾವಿರದ ನಾಲ್ಕರ ಸಿದ್ದು ತಂತ್ರವನ್ನೇ ಪ್ರಯೋಗಿಸ್ತಿದ್ದಾರಾ ಬಿ ಎಸ್ ವೈ ಸಂಗತಿ ಕೇಳಿಯೇ ಕಂಗಾಲಾಗಿದೆಯಾ ಹೈಕಮಾಂಡ್ ಹಾಗಿದ್ರೆ ಏನಿದು ಬಸವ ವಿಜಯ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈ ಕನ್ನಡ ಪ್ರಭಾದ ಒಂದು ವರದಿ ಸ್ಪಷ್ಟವಾಗಿ ಹೇಳಿತ್ತು ಬಿ ಎಲ್ ಸಂತೋಷ್ ಅವರು ಬಿ ವೈ ವಿಜಯೇಂದ್ರ ಅವರನ್ನ ಅವರ ವೇಗವನ್ನ ವರ್ಚಸ್ಸನ್ನ ತಗ್ಗಿಸಿ ಮುಂದಿನ ಲಿಂಗಾಯತ ಸಮುದಾಯದ ನಾಯಕ ಲಕ್ಷ್ಮಣ ಸವದಿ ಅನ್ನೋದನ್ನ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆ ಕಾರಣಕ್ಕೋಸ್ಕರನೇ ಬಿ ವೈ ವಿಜಯೇಂದ್ರ ಅವರಿಗೆ ಪರಿಷತ್ ಟಿಕೆಟ್ ತಪ್ಪಿಸಿ ಇದೀಗ ಲಕ್ಷ್ಮಣ ಸವದಿ ಅವರಿಗೆ ಪರಿಷತ್ ಟಿಕೆಟ್ ಜೊತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಥಣಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೂಡ ಕೊಡುವ ಮೂಲಕ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಲಿಂಗಾಯತ ಸಮುದಾಯದ ನಾಯಕನನ್ನಾಗಿ ಬಿಂಬಿಸೋ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂತಹ ವರದಿಯ ವಿಶ್ಲೇಷಣೆಯನ್ನು ನಾನೇ ಕೊಟ್ಟಿದ್ದೆ ಇದೀಗ ಇಂಥದ್ದೊಂದು ನಡೆಯನ್ನು ಕಂಡ ಮೇಲೆ ಖುದ್ದು ಬಿ ಎಸ್ ಯಡಿಯೂರಪ್ಪ ಅವರು ಮತ್ತು ಬಿ ವೈ ವಿಜೇಂದ್ರ ಅವರು ಒಟ್ಟಿಗೆ ಕೂತು ಒಂದು ನಿರ್ಧಾರಕ್ಕೆ ಒಂದು ಮಹತ್ವದ ಪ್ಲಾನ್ಗೆ ಬಂದಿದ್ದಾರೆ ಅಪ್ಪ ಮಗ ಇಬ್ಬರೂ ಸೇರಿಕೊಂಡು ಬಹುದೊಡ್ಡ ಬ್ರಹ್ಮಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ವಿಶೇಷ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿದ್ದಂತಹ ಸಿದ್ದರಾಮಯ್ಯ ಅವರು ಕೂಡ ಒಂದು ತಂತ್ರವನ್ನು ಬಳಸಿದ್ರು ಅಂಥದ್ದೇ ತಂತ್ರವನ್ನು ಬಿ ಎಸ್ ವೈ ಇಲ್ಲಿ ಬದಲಿಸುವ ಮೂಲಕ ಬಹುದೊಡ್ಡ ರಣತಂತ್ರವನ್ನು ಹೆಣೆದಿದ್ದಾರೆ ಆ ಒಂದು ಚರ್ಚೆಯ ಪ್ಲಾನ್ ಕೇಳಿನೇ ಬಿಜೆಪಿ ಹೈಕಮಾಂಡ್ ಕಂಗಾಲಾಗಿದೆಯಂತೆ ಹಾಗಿದ್ರೆ ಏನದು ಸೂತ್ರ ಬಿ ವೈ ವಿಜೇಂದ್ರ ಅವರ ಮೂಲಕ ಬಿ ಎಸ್ ವೈ ಈ ಸೂತ್ರವನ್ನು ಪ್ರಯೋಗಿಸುವ ಮೂಲಕ ಬಿ ವೈ ವಿಜಯೇಂದ್ರ ಅವರನ್ನ ಮಾಸ್ ಲೀಡರ್ ಅನ್ನಾಗಿ ಮಾಡುವಂತಹ ಬಹುದೊಡ್ಡ ಪ್ಲಾನ್ ಅನ್ನ ಬಿ ಎಸ್ ಯಡಿಯೂರಪ್ಪ ಅವರು ಮಾಡಿದ್ದಾರೆ ಇದೀಗ ಹಿಜಾಬ್ ವಿಚಾರ ಬರ್ತಿದೆ ಮತ್ತೊಂದು ಕಡೆ ಆಜಾನ್ ವಿಚಾರ ಬರ್ತಿದೆ ಧರ್ಮ ದಂಗಲ್ ನಡೀತಿದೆ ರಾಜ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಬಿ ವೈ ವಿಜಯೇಂದ್ರ ಅವರ ಮೂಲಕ ಬಸವ ತತ್ವ ಸಾರುವ ಮೂಲಕ ಎಲ್ಲ ಸಮುದಾಯದ ಜನರನ್ನ ಸೆಳೆಯುವಂತಹ ಎಲ್ಲ ಸಮುದಾಯದ ಜನ ವಿಜೇಂದ್ರ ಅವರನ್ನ ಅಭಿಮಾನಿಸುವಂತಹ ಪ್ರೀತಿಸುವಂತಹ ಗೌರವಿಸುವಂತಹ ನಮ್ಮ ನಾಯಕ ಅಂತ ಹೇಳುವಂತಹ ವಾತಾವರಣ ಸೃಷ್ಟಿಸೋದಕ್ಕೆ ಬಿ ವೈ ವಿಜೇಂದ್ರ ಅವರನ್ನು ಒಂದು ಯಾತ್ರೆಗೆ ಸಜ್ಜುಗೊಳಿಸುತ್ತಿದ್ದಾರಂತೆ ಯಾವುದು ಆ ಯಾತ್ರೆ ಅಂದರೆ ಅದು ಬಸವ ರಥ ಯಾತ್ರೆ ಜಗಜ್ಯೋತಿ ಬಸವೇಶ್ವರರು ಯಾವ ನೆಲದಲ್ಲಿ ಉದ್ಭವಿಸಿ ಇಡೀ ನಾಡಿಗೆ ಬಸವ ಧರ್ಮವನ್ನು ಪರಿಪಾಲಿಸಿದ್ರೋ ಬಸವ ಧರ್ಮವನ್ನು ಸಾರಿದ್ರೋ ಅಲ್ಲಿಂದಲೇ ದಯೆಯೇ ಧರ್ಮದ ಮೂಲವಯ್ಯ ಅನ್ನುವಂತಹ ಒಂದು ವಚನದ ಮೂಲಕ ಅವರ ಒಂದು ಅದ್ಭುತ ಜ್ಞಾನದ ಮೂಲಕ ಕ್ರಾಂತಿಯನ್ನು ಆರಂಭಿಸಿದ್ರಲ್ಲ ಕಲ್ಯಾಣದಿಂದ ಇದೀಗ ಬಿ ವೈ ವಿಜೇಂದ್ರ ಅವರು ಕೂಡ ಒಂದು ಕ್ರಾಂತಿಯನ್ನು ಆರಂಭಿಸ್ತಾರೆ ಆ ಕ್ರಾಂತಿ ಆರಂಭವಾಗೋದು ಅಂದರೆ ಬಸವ ರಥಯಾತ್ರೆ ಸಂಗಮದಿಂದ ಸುತ್ತೂರಿನ ತನಕ ಬರುತ್ತೆ ಪ್ರತಿ ಜಿಲ್ಲೆಯ ಬಹುಪಾಲು ತಾಲೂಕುಗಳ ಪ್ರಮುಖ ಮಠಗಳೇನೇನಿದೆ ಆ ಮಠಗಳಿಗೆಲ್ಲರೂ ಕೂಡ ಬಿ ವೈ ವಿಜೇಂದ್ರ ಅವರು ಭೇಟಿ ಕೊಡ್ತಾರೆ ಅಲ್ಲಿನ ಶ್ರೀಗಳಿಗೆ ಪೀಠಾಧ್ಯಕ್ಷರಿಗೆ ಸ್ವಾಮೀಜಿಗಳಿಗೆ ಜಗದ್ಗುರುಗಳಿಗೆ ಎಲ್ರಿಗೂ ಕೂಡ ತಲೆಬಾಗಿ ನಮಸ್ಕರಿಸುವ ಮೂಲಕ ಅವರಿಂದ ಆಶೀರ್ವಾದವನ್ನು ಪಡೆದು ಎಲ್ಲ ಮಠಗಳಲ್ಲೂ ಕೂಡ ಆ ಮಠದ ಅಭಿಮಾನಿಗಳು ಯಾರಿದ್ದಾರೆ ಭಕ್ತರು ಯಾರಿದ್ದಾರೆ ಅವರಿಗೆ ಒಂದು ಸಂದೇಶವನ್ನು ರವಾನಿಸುವ ಮೂಲಕ ಬಹುದೊಡ್ಡ ಪ್ಲಾನನ್ನು ವೀರ ಪಥವನ್ನು ರಾಜನೀತಿಯ ಒಂದು ರಣತಂತ್ರವನ್ನು ರೂಪಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಸಮಸ್ತ ಮಠಗಳಿಗೆ ಭೇಟಿ ಕೊಡೋದಷ್ಟೇ ಅಲ್ಲ ಈ ಮೂಲಕ ಅಲ್ಲಿನ ಭಕ್ತಾದಿಗಳು ಯಾರಿದ್ದಾರೆ ಅವರಿಗೆ ಬಿ ವೈ ವಿಜೇಂದ್ರ ಅವರು ಏನು ಅಂದ್ಕೊಂಡಿದ್ದಾರೆ ಯಡಿಯೂರಪ್ಪ ಅವರು ಏನು ಅಂದ್ಕೊಂಡಿದ್ದಾರೆ ಇಬ್ಬರ ಪ್ಲಾನ್ ಏನಿದೆ ಆ ಒಂದು ಸಂದೇಶವನ್ನು ಅಲ್ಲಿ ಕೊಟ್ಟು ಬರ್ತಾರೆ ಬಿ ವೈ ವಿಜೇಂದ್ರ ಅವರು ಹಾಗಂತ ಬರೀ ಲಿಂಗಾಯತ ಮಠಗಳಿಗಷ್ಟೇ ಅಲ್ಲ ಲಿಂಗಾಯಿತೇತರ ಮಠಗಳಿಗೂ ಕೂಡ ಹಲವು ಪುಣ್ಯಕ್ಷೇತ್ರಗಳಿಗೂ ಕೂಡ ಬಿ ವೈ ವಿಜೇಂದ್ರ ಅವರು ಭೇಟಿ ಕೊಡೋ ಮೂಲಕ ಬಸವ ರಥಯಾತ್ರೆ ಬಿ ಜೆ ಪಿ ಹೈಕಮಾಂಡ್ ಬಸವ ರಥಯಾತ್ರೆಗೆ ಒಪ್ಪಿಕ ಒಪ್ಪಿಗೆ ಕೊಡುವಂತಹ ಸಾಧ್ಯತೆ ತುಂಬ ಕಮ್ಮಿ ಅದರ ಬದಲಿಗೆ ರಾಮರಥಯಾತ್ರೆಯನ್ನೋ ಹನುಮ ರಥಯಾತ್ರೆಯನ್ನೋ ಮಾಡಿದ್ರೆ ಬಿ ಜೆ ಪಿ ಖಂಡಿತವಾಗಿಯೂ ಒಂದು ಬೆಂಬಲ ಕೊಡಬಹುದು ಆದರೆ ಬಸವ ರಥಯಾತ್ರೆಯನ್ನು ಯಾಕಂದರೆ ನೋಡಿ ಬಿ ಜೆ ಪಿ ಬಹುಪಾಲು ಸಲ ಬಸವೇಶ್ವರರನ್ನ ಸಾಧ್ಯವಾದಷ್ಟು ಹಿಂದಿಟ್ಟುಕೊಂಡು ಬೇರೆ ಬೇರೆ ದೈವಗಳನ್ನ ಬೇರೆ ಬೇರೆ ದೇವರನ್ನ ಬೇರೆ ಬೇರೆ ಧಾರ್ಮಿಕ ನಾಯಕರನ್ನ ಮುಂದೆ ತಂದು ತೋರಿಸುತ್ತೆ ಯಾಕಂದರೆ ಬಿ ಜೆ ಪಿಯಲ್ಲಿ ಛತ್ರಪತಿ ಶಿವಾಜಿಯವರು ಮುಖ್ಯ ಆಗ್ತಾರೆ ವಿನಃ ಜಗಜ್ಯೋತಿ ಬಸವೇಶ್ವರರು ಅಷ್ಟಾಗಿ ಮುಖ್ಯ ಆಗೋದಿಲ್ಲ ಇಂತಹ ಒಂದು ಸೂಕ್ಷ್ಮ ಅರಿತಿರುವಂತಹ ಬಹುಪಾಲು ಲಿಂಗಾಯತ ಸಮುದಾಯದ ನಾಯಕರೂ ಕೂಡ ಯುವಕರೂ ಕೂಡ ಇದೀಗ ಜಗಜ್ಯೋತಿ ಜ್ಯೋತಿ ಬಸವೇಶ್ವರರನ್ನ ತಮ್ಮ ಎದೆಯ ಮೇಲೆ ಒಂದು ಬ್ಯಾಡ್ಜಾಗಿ ಇಟ್ಟುಕೊಳ್ಳೋ ರೀತಿಯ ಆದಂತಹ ಒಂದು ವಾತಾವರಣ ಸೃಷ್ಟಿಸೋದಕ್ಕೆ ಬಿ ವೈ ವಿಜೇಂದ್ರ ಅವರು ಈ ಬಸವ ರಥಯಾತ್ರೆಯನ್ನು ಮಾಡ್ತಾರೆ ಲೆಕ್ಕಾಚಾರಗಳ ಪ್ರಕಾರ ಸದ್ಯ ಚರ್ಚೆ ಆಗಿರುವಂತಹ ಒಂದು ಪ್ಲಾನ್ನ ಪ್ರಕಾರ ಕೂಡಲ ಸಂಗಮದಿಂದ ಶುರುವಾದರೆ ಬಸವ ಮಂದಿರ ಇರಬಹುದು ಸಿದ್ಧಾರೂಢ ಮಠ ಇರಬಹುದು ಗವಿ ಮಠ ಇರಬಹುದು ಮೂರು ಸಾವಿರ ಮಠ ಇರಬಹುದು ತರಳಬಾಳು ಮಠ ಇರಬಹುದು ಮೃಗಾ ಮಠ ಇರಬಹುದು ಸಿದ್ಧಗಂಗಾ ಮಠ ಇರಬಹುದು ಹೀಗೆ ಒಂದೊಂದೇ ಮಠಗಳನ್ನು ತಲುಪುವ ಮೂಲಕ ಕೊನೆಗೆ ಸುತ್ತೂರು ಮಠಕ್ಕೆ ಬಿ ವೈ ವಿಜೇಂದ್ರ ಅವರು ಬಂದು ತಲುಪ್ತಾರೆ ಇದೊಂದು ಧಾರ್ಮಿಕ ಯಾತ್ರೆ ಅಂತ ಮೇಲ್ನೋಟಕ್ಕೆ ಕಾಣಿಸಿದ್ರು ಕೂಡ ಇದರ ಒಳಗೆ ರಾಜಾ ಹುಲಿ ಮತ್ತು ಮರಿರಾಜ ಹುಲಿಯ ರಾಜನೀತಿಯ ರಣತಂತ್ರವಿದೆ ಹೈಕಮಾಂಡ್ ಯಾಕೆ ಈ ರಥಯಾತ್ರೆಗೆ ಬೆಂಬಲ ಕೊಡೋದಿಲ್ಲ ಅಥವಾ ಅನುಮತಿ ಕೊಡೋದಿಲ್ಲ ಅಂದ್ರೆ ಬಿ ವೈ ವಿ ಈ ರಥಯಾತ್ರೆ ಮಾಡಿಬಿಟ್ರೆ ಅವರು ಮತ್ತಷ್ಟು ಪ್ರಬಲರಾಗ್ತಾರೆ ಆಜು ಬಾಜು ಅವರ ತಂದೆಯ ಸಮಕ್ಕೆ ಬಂದು ನಿಲ್ತಾರೆ ರಾಜಕೀಯವಾಗಿ ಅನುಭವದಲ್ಲಿ ಅಲ್ಲ ಅನುಭವ ಅಂದರೆ ಯಡಿಯೂರಪ್ಪ ಅವರಷ್ಟು ರಾಜಕೀಯವನ್ನು ಬಿ ವೈ ವಿಜೇಂದ್ರ ಅವರು ಮಾಡಿದ್ರು ಕೂಡ ಅವ್ರಿಗೆ ಅಷ್ಟು ಅನುಭವ ಬರುತ್ತೆ ಆದರೆ ಅಪ್ಪನನ್ನು ಮೀರಿಸೋದಕ್ಕೆ ಮಗನ ಕೈಲಿ ಆಗೋದಿಲ್ಲ ಆದರೆ ಮಾಸ್ ಲೀಡರ್ಶಿಪ್ ಅನ್ನೋದು ಪಿ ವೈ ವಿಜೇಂದ್ರ ಅವರಿಗೆ ಬರುತ್ತೆ ಸದ್ಯ ರಾಜ್ಯದಲ್ಲಿ ಮಾಸ್ ಲೀಡರ್ಗಳು ಯಾರು ಅಂದರೆ ದೇವೇಗೌಡರು ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರು ಈ ಸೂಕ್ಷ್ಮವನ್ನು ಅರ್ತಿರ್ತಕ್ಕಂತಹ ಬಿ ಜೆ ಪಿ ಹೈಕಮಾಂಡ್ ಒಂದು ವೇಳೆ ಬಸವ ರಥಯಾತ್ರೆಯನ್ನು ವಿಜೇಂದ್ರ ಅವರು ಮಾಡಿದ್ರೆ ಬಿ ಜೆ ಪಿ ಪಕ್ಷದ ಬುಡವೇ ಅಲುಗಾಡುತ್ತೆ ಅನ್ನೋ ಸುಳಿವು ಕೂಡ ಗೊತ್ತಿದೆ ಅಂಥದ್ದೊಂದು ಅರಿವೂ ಇದೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಗುಪ್ತಚರ ವರದಿ ಒಂದು ಸಂಗತಿಯನ್ನು ಹೇಳಿದೆಯಂತೆ ಇಬ್ಬರು ಮಾಜಿ ಸಿ ಎಂಗಳು ಇಂಥದ್ದೊಂದು ರಥಯಾತ್ರೆಗೆ ಬೆಂಬಲಿಸಿದ್ದಾರೆ ಈ ಪ್ಲಾನ್ ಅವರದ್ದು ಅನ್ನೋ ಒಂದು ಸುಳಿವನ್ನು ನೀಡಿದೆಯಂತೆ ಇಷ್ಟೆಲ್ಲ ಗೊತ್ತಾದ ಮೇಲೆ ಬಿ ಜೆ ಪಿ ಹೈಕಮಾಂಡ್ ನಿಜಕ್ಕೂ ಬಿ ವೈ ವಿಜೇಂದ್ರ ಅವರಿಗೆ ಬಸವ ರಥಯಾತ್ರೆಯನ್ನು ಮಾಡೋದಕ್ಕೆ ಅನುಮತಿ ಕೊಡುತ್ತಾ ಒಂದು ವೇಳೆ ಕೊಡಲಿಲ್ಲ ಅಂದರೆ ವಿಜೇಂದ್ರ ಅವರ ಅಭಿಮಾನಿಗಳೇ ವಿಜಯೇಂದ್ರ ಅವರ ಹೆಸರಲ್ಲಿ ಈ ರಥಯಾತ್ರೆಯನ್ನು ಮಾಡುವಂತಹ ಸಾಧ್ಯತೆಯೂ ಇದೆ ನಿಜಕ್ಕೂ ಇಂಥದ್ದೊಂದು ರಥಯಾತ್ರೆ ಆದರೆ ಲಿಂಗಾಯತ ಸಮುದಾಯ ಮತ್ತಷ್ಟು ಜಾಗೃತವಾಗುತ್ತೆ ಲಿಂಗಾಯತೇತರ ನಾಯಕರು ಮಠಗಳು ಆ ಸಮುದಾಯಗಳು ಕೂಡ ವಿಜೇಂದ್ರ ಅವರ ಬೆನ್ನಿಗೆ ನಿಲ್ಲುತ್ತೆ ಬಹುಮುಖ್ಯವಾಗಿ ಧರ್ಮದಂಗಲ್ ಸಂದರ್ಭದಲ್ಲಿ ಬಸವ ತತ್ವ ಸಾರುವ ಮೂಲಕ ಇವನಮ್ಮವ 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 ಅನ್ನುವಂತಹ ವಿಜೇಂದ್ರ ಅವರನ್ನ ಮುಸಲ್ಮಾನರು ಕೂಡ ನಮ್ಮ ನಾಯಕ ಅಂತ ಒಪ್ಕೊಳ್ತಾರೆ ಹೇಗೆ ಯಡಿಯೂರಪ್ಪ ಅವರ ಪರ ಮುಸಲ್ಮಾನರು ನಿಲ್ತಾರೋ ಅದೇ ರೀತಿ ವಿಜೇಂದ್ರ ಅವರ ಪರ ಕೂಡ ನಿಲ್ತಾರೆ ದೀನ ದಲಿತರು ದಮನಿತರು ಶೋಷಿತರು ಹಿಂದುಳಿದವರು ಎಲ್ಲರೂ ಕೂಡ ಬಂದು ಬಿ ವೈ ವಿಜೇಂದ್ರ ಅವರ ಪರ ನಿಲ್ತಾರೆ ಒಂದು ವೇಳೆ ಈ ರಥಯಾತ್ರೆ ನಡೆದರೆ ನಿಜಕ್ಕೂ ಬಸವ ವಿಜಯ ವಿಜೇಂದ್ರ ಅವರಿಗೆ ಸಿಗುತ್ತೆ ನಿಮ್ಮ ಪ್ರಕಾರ ಈ ಬಸವ ರಥಯಾತ್ರೆ ಬಿ ವೈ ವಿಜೇಂದ್ರ ಅವರು ಮಾಡಬೇಕಾ ಇದಕ್ಕೆ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಅನುಮತಿ ಕೊಡುತ್ತಾ ಕೊಡದೇ ಹೋದರೆ ಹೇಗೆ ಜೆ ಡಿ ಎಸ್ನಲ್ಲಿದ್ದುಕೊಂಡು ಸಿದ್ದರಾಮಯ್ಯ ಅವರು ಅಹಿಂದ ಹೋರಾಟ ಮಾಡಿ ಉಚ್ಚಾಟನೆಗೊಳಗಾದರೂ ಅಂಥದ್ದೊಂದು ಕ್ರಮವನ್ನು ನಿಜಕ್ಕೂ ಬಿ ಜೆ ಪಿ ಹೈಕಮಾಂಡ್ ಮಾಡುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕ